بسم الله الرحمن ಪ್ರವಾದಿ ಹಾದಿ ಏಳನೇ ದಿವಸಕ್ಕೆ ಸ್ವಾಗತ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎತ್ತಿ ಹಿಡಿದ ಅತ್ಯಂತ ಶ್ರೇಷ್ಠವಾದ ಮಾನವೀಯ ಮೌಲ್ಯಗಳ ಬಗ್ಗೆ ನಾವು ಗಮನಿಸುವುದಾದರೆ ಅವರ ಸಂದೇಶಗಳು ಎಷ್ಟು ಮಾತ್ರ ಆಧುನಿಕ ಕಾಲಘಟ್ಟಗಳಲ್ಲೂ ಪ್ರಸ್ತುತ ಎನ್ನುವುದರ ಅರಿವಾಗ್ತದೆ. ಇಮಾಮ್ ಬುಖಾರಿ ಮತ್ತು ಇಮಾಮ್ ಮುಸ್ಲಿಂ ಉಲ್ಲೇಖಿಸಿದ ವರದಿ ಮಾಡಿದ ಒಂದು ಹದೀಸನ್ನು ಗಮನಿಸೋಣ. ಅನ್ ಅಬಿ ಹುರೈರದ ರಲಿಯಲ್ಲಾಹು ಅನ್ ಅನ್ನ ರಸೂಲಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲ್ ಮನ್ ಕಾನ ಯುಮಿನು ಬಿಲ್ಲಾಹಿ ವಲ್ಯೌಮಿಲ್ ಆಖಿರ್ ಫಲ್ ಯಕುಲ್ ಖೈರನ್ ಔ ಲಿಯಸ್ಮುತ್ ವಮನ್ ಕಾನ ಯುಮಿನು ಬಿಲ್ಲಾಹಿ ವಲ್ಯೌಮಿಲ್ ಆಖಿರಿ ಫಲ್ ಯುಕ್ರಿಮ್ ಜಾರ ವಮನ್ ಕಾನ ಯುಮಿನು ಬಿಲ್ಲಾಹಿ ವಲ್ಯೌಮಿಲ್ ಆಖಿರಿ ಫಲ್ ಯುಕ್ರಿಮ್ ದೈಫ. ಬಹಳ ಮುಖ್ಯವಾದಂತಹ ಮಾನವ ಜೀವನದ ಪ್ರತಿನಿತ್ಯ ಪಾಲಿಸಬೇಕಾದಂತಹ ಸಂದೇಶಗಳನ್ನು ಈ ಸಂಕ್ಷಿಪ್ತವಾದ ಹದೀಸ್ನಲ್ಲಿ ಪ್ರವಾದಿ ನುಡಿಯಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ನೀಡಿದ್ದಾರೆ. ಈ ಹದೀಸಲ್ಲಿ ಅವರು ಹೇಳುವುದು ಮನ್ ಕಾನ ಯುಮಿನು ಬಿಲ್ಲಾಹಿ ವಲ್ಯೌಮಿಲ್ ಆಖರ್, ಅಲ್ಲಾಹನ ಮೇಲಿರುವ ವಿಶ್ವಾಸ ಅಂತ ಹೇಳಿದರೆ ಇಸ್ಲಾಮಿನ ಮೂಲಭೂತವಾದ ಸಿದ್ಧಾಂತ. ಅಲ್ಲಾಹು ಏಕನು, ಅವನು ಮಾತ್ರ ಆರಾಧನೆಗೆ ಅರ್ಹ, ಅವನಲ್ಲದ ಬೇರೆ ಯಾರನ್ನು ಆರಾಧಿಸಬಾರದು, ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಕರ್ತೃ ಅವನೇ. ಈ ಸಂಪೂರ್ಣವಾದ ವಿಶ್ವಾಸ ಹೊಂದಿದವನನ್ನು ಮಾತ್ರ ಮುಸ್ಲಿಂ ಮುಮ್ಮಿನ್ ಅಂತ ನಾವು ಹೇಳ್ತೇವೆ. ನಿಮಗೆ ಒಬ್ಬ ಮುಸಲ್ಮಾನಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲಿ ಮಾತನಾಡ್ತಾ ಇದ್ದಾರೆ. ನಿಮಗೆ ನಿಜವಾದ ಈಮಾನ್ ಇದ್ದರೆ, ಅಲ್ಲಾಹನ ಮೇಲೆ ಮತ್ತು ರಸೂಲರ ಮೇಲೆ ನಿಮಗೆ ವಿಶ್ವಾಸವಿದ್ದರೆ, ವಲ್ ಯೌಮಿಲ್ ಆಖಿರ್, ಬಹಳ ಮುಖ್ಯವಾದಂಥ ಒಂದು ವಿಚಾರ, ಇಡೀ ಜಗತ್ತಿನಲ್ಲಿರುವ ಸರ್ವ ಸುಖ ಸಂಪತ್ತುಗಳು ನಾಶವಾಗಿ ಈ ಜಗತ್ತಿಗೆ ಒಂದು ಅಂತ್ಯ ಉಂಟಾಗುವ ಬಗ್ಗೆ ಇಸ್ಲಾಂ ಹೇಳಿದೆ. ಯೌಮುಲ್ ಆಖಿರ್, ಯೌಮುಲ್ ಖಿಯಾಮ, ಯೌಮುದ್ದೀನ್ ಮುಂತಾದ ಹೆಸರುಗಳು ಅದಕ್ಕೆ ನೀಡಲಾಗಿದೆ. ಪ್ರಪಂಚದ ನಾಶ, ನಾಶ ಉಂಟಾಗಿ ಅದರ ನಂತರ ಉಂಟಾಗುವಂಥ ಒಂದು ನೂತನವಾದ ದಿವಸ, ಹೊಸ ದಿವಸ, ಕೊನೆಯ ದಿವಸ, ಅಂತ್ಯ ದಿನ ಅಂತೆಲ್ಲ ಹೇಳ್ತಾರೆ. ಆ ದಿವಸ ಈ ಜಗತ್ತಲ್ಲಿ, ಪ್ರಪಂಚದಲ್ಲಿ ಮನುಷ್ಯ ಮಾಡಿರುವಂತಹ ಎಲ್ಲ ಕೆಟ್ಟ ಮತ್ತು ಒಳ್ಳೆಯ ಕೆಲಸಗಳನ್ನು ಅಲ್ಲಾಹು ಪರಿಶೀಲನೆಗೆ ಒಳಪಡಿಸಿ ಶಿಕ್ಷೆ ರಕ್ಷೆಗಳನ್ನು ಕೊಡುವಂತಹ ದಿವಸ. ಆ ದಿವಸಕ್ಕೆ ಯೌಮುಲ್ ಖಿಯಾಮ ಅಂತ ಹೇಳ್ತಾರೆ. ಫಮನ್ ಯಅಮಲ್ ಮಿಸ್ಕಾಲ ದರ್ರತಿನ್ ಖೈರನ್ ಯರಹ್ ವಮನ್ ಯಅಮಲ್ ಮಿಸ್ಕಾಲ ದರ್ರತಿನ್ ಶರ್ರನ್ ಯರಹ್. ಪವಿತ್ರವಾದ ಕುರಾನ್ ಹೇಳಿದೆ, ಅತ್ಯಂತ ಸಣ್ಣ ಮಟ್ಟದ ಒಳಿತನ್ನು ಯಾರಾದರೂ ಮಾಡಿದರೂ ಕೂಡ ಅದರ ಪ್ರತಿಫಲವೂ ಅವನಿಗೆ ಪರಲೋಕದಲ್ಲಿ ನೀಡಲಾಗ್ತದೆ. ಅತ್ಯಂತ ಕೆಟ್ಟ ಕೆಡುಕನ್ನು ಮಾಡಿದರೆ ಅದರ ಶಿಕ್ಷೆಯನ್ನು ಕೂಡ ಆತನಿಗೆ ಪರಲೋಕದಲ್ಲಿ ನೀಡಲಾಗ್ತದೆ. ಯಾವುದೇ ಕನಿಷ್ಠವಾದ ಒಳಿತು ಮತ್ತು ಕೆಡುಕುಗಳು ವಿಚಾರಣೆ ಮತ್ತು ಪ್ರತಿಫಲವನ್ನು ನೀಡಲ್ಪಡದೆ ಬಿಟ್ಟು ಹೋಗುವುದಿಲ್ಲ ಎನ್ನುವ ಸಂದೇಶವನ್ನು ಕುರಾನ್ ಕೊಟ್ಟಿದೆ. ಆಗಿರುವಾಗ ಈ ಒಂದು ಸ್ಥಿತಿಯಲ್ಲಿ ನಿಮಗೆ ಆ ವಿಶ್ವಾಸಗಳು ಇದ್ದರೆ ಅಥವಾ ಇರಲೇಬೇಕು ಅಂತ ಅದರ ಅರ್ಥ, ನೀವು ಅಲ್ಲಾಹನಲ್ಲಿ ವಿಶ್ವಾಸ ಬಿಡ್ತೀರಿ, ಅಂತ್ಯ ದಿನದಲ್ಲೂ ವಿಶ್ವಾಸ ಬಿಡ್ತೀರಿ, ಆಗ ನೀವು ಪಾಲಿಸಬೇಕಾದಂತಹ ಕೆಲವು ನಿಬಂಧನೆಗಳೇನು? ಫಲ್ ಯಕುಲ್ ಖೈರನ್, ಒಳಿತನ್ನು ಮಾತ್ರ ಮಾತನಾಡಿ. ನಾಲಗೆಯನ್ನು ಬಿಗಿಯಾಗಿ ಹಿಡೀರಿ, ನಾಲಗೆಯನ್ನು ಬಿಟ್ಟು ಬಿಡಬೇಡಿ, ತೋಚಿದ್ದನ್ನೆಲ್ಲ ಮಾತನಾಡುವಂತಹ ಚಾಳಿಯನ್ನು ಬಿಟ್ಟುಬಿಡಿ. ಅವಿಲ್ಯ ಸ್ಮುತ್, ನಿಮಗೆ ಖೈರನ್ನು ಮಾತನಾಡಲಿಕ್ಕೆ ಸಾಧ್ಯವಾಗದಿದ್ದರೆ, ಒಳಿತನ್ನು ಮಾತನಾಡಲಿಕ್ಕೆ ಸಾಧ್ಯವಾಗದಿದ್ದರೆ, ಒಳಿತಂದರೆ ಏನು? ಉತ್ತಮವಾದ ಸಂದೇಶಗಳನ್ನು ಕೊಡುವುದು, ಜನರಿಗೆ ಒಳಿತನ್ನು ಆದೇಶಿಸಿ ಕೆಡುಕನ್ನು ವಿರೋಧ ಮಾಡುವುದು, ಜನರ ಮಧ್ಯದಲ್ಲಿ ಏನಾದರೂ ಸಮಸ್ಯೆ ಉಂಟಾದರೆ ಆ ಸಮಸ್ಯೆಗಳನ್ನು ಪರಿಹರಿಸುವುದು, ಜನರ ಮಧ್ಯೆ ಒಗ್ಗಟ್ಟನ್ನು ಮೂಡಿಸುವುದು, ಸಂಧಾನಗಳನ್ನು ಮಾಡುವುದು, ಮನುಷ್ಯರೊಂದಿಗೆ ಮಾತನಾಡುವಾಗ ಸೌಮ್ಯವಾಗಿ, ಸರಳವಾಗಿ, ಶಾಂತವಾಗಿ, ಸುಂದರವಾಗಿ ಮಾತನಾಡುವುದು, ಯಾವುದೇ ಸಂದರ್ಭದಲ್ಲೂ ಕೂಡ ಸತ್ಯವನ್ನು ಮಾತ್ರ ನುಡಿಯುವುದು, ಅದೇ ರೀತಿ ಜನರಿಗೆ ಉಪಕಾರವಾಗುವಂಥ ಮಾತುಗಳನ್ನು ಆಡುವುದು, ಇದಾಗಿದೆ ಖೈರನ್ನು ಆಡುವುದು ಅಂತ ಹೇಳಿದರೆ. ಖೈರಾದ ಮಾತು ಅಂದರೆ ಇದು. ನಿಮಗೆ ಖೈರಾದ ಮಾತನಾಡಲಿಕ್ಕೇನು ಇಲ್ಲ, ನಿಮ್ಮಲ್ಲಿ ಮ್ಯಾಟರ್ ಇಲ್ಲ, ಈಗ ಮಾತನಾಡಲಿಕ್ಕೆ ಯಾವುದೇ ವಿಷಯಗಳಿಲ್ಲ, ಆದರೆ ನೀವು ಶರ್ರಗಳನ್ನು ಮಾತನಾಡಬೇಡಿ, ಕೆಡುಕುಗಳನ್ನು ಮಾತನಾಡಬೇಡಿ. ಬ್ಯಾಕ್ ಬೈಟಿಂಗ್, ಪರದೂಷಣ ಮಾಡುವುದು, ಬೈಯುವುದು, ಉಳಿದವರನ್ನು ಗೀಬತ್, ಅತ್ಯಂತ ಕೆಟ್ಟವಾದ ಪಾಪ, ಉಳಿದವರ ಅನುಪಸ್ಥಿತಿಯಲ್ಲಿ ಅವರ ಬಗ್ಗೆ ಮಾತನಾಡುವುದು, ಇದು ಅಲ್ಲಾಹು ಅತ್ಯಂತ ಕೆಟ್ಟದಾಗಿ ಕಾಣುವಂತಹ ಪಾಪ. ಸುಳ್ಳು ಹೇಳುವುದು, ಜನರನ್ನು ಅನಗತ್ಯವಾಗಿ ಸುಳ್ಳುಗಳನ್ನು ಹೇಳಿ ನಗಿಸುವುದು, ಇದೆಲ್ಲವೂ ಕೂಡ ಪಾಪಗಳ ಸಾಲಿಗೆ ಸೇರ್ತದೆ. ನಿಮಗೆ ಮಾತನಾಡಲಿಕ್ಕೆ ವಿಷಯ ಇದೆಯಾ? ನೀವು ಮಾತನಾಡಿ, ಉಳಿತನ್ನು ಮಾತನಾಡಿ. ವಿಷಯ ಇಲ್ವಾ? ಮೌನವನ್ನು ಪಾಲಿಸಿ. ಮೌನಕ್ಕಿಂತ ಶ್ರೇಷ್ಠವಾದಂತಹ ಒಂದು ಮದ್ದು, ಶ್ರೇಷ್ಠವಾದಂತಹ ಒಂದು ವಿಚಾರ, ಸತ್ಕರ್ಮ ಈ ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ. ಹಕ್ಕನ್ನು ಮಾತನಾಡಲಿಕ್ಕೆ ಸಾಧ್ಯವಾಗದಿದ್ರೆ ಬಾತಿಲ್ ಮಾತಾಡಬೇಡಿ, ಮೌನವನ್ನು ಪಾಲಿಸಿ. ಮುಂದುವರಿದು ವಮನ್ ಕಾನ ಯುಮಿನು ಬಿಲ್ಲಾಹಿ ವಲ್ಯೌಮಿಲ್ ಆಖಿರ್ ಫಲ್ ಯುಕ್ರಿಮ್ ಜಾರಹು. ಅಲ್ಲಾಹ್ ಮತ್ತು ಅಂತ್ಯ ದಿನದಲ್ಲಿ ವಿಶ್ವಾಸವಿದ್ದರೆ ನೆರೆಮನೆಯವನನ್ನು ಗೌರವಿಸಿ. ನೆರೆಮನೆಯೋ ಅಂತ ಹೇಳಿದರೆ ಇಸ್ಲಾಮಿನಲ್ಲಿ ನೇಬರ್ಹುಡ್ನ ಸಂದೇಶ ಬಹಳ ವಿಶಾಲ. ನಮ್ಮ ಮನೆಯ ಪಕ್ಕದ ಮನೆ, ಈಚೆ ಈ ಭಾಗದ ಮನೆ ಅಂತೇಳಿ ಮೂರ್ನಾಲ್ಕು ಮನೆಗಳು ಮಾತ್ರ ಅಲ್ಲ, ಇಸ್ಲಾಮಿನ ಕಲ್ಪನೆ ಪ್ರಕಾರ ಇರುವಂತಹ ನೆರೆಮನೆ ಅದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ನಿನ್ನ ನಾಲ್ಕೂ ದಿಕ್ಕುಗಳಲ್ಲಿರುವಂತಹ
40 40 ಮನೆಗಳನ್ನು ನೆರೆಮನೆಯಾಗಿ ನೀನು ಪರಿಗಣಿಸಬೇಕು. ಸೌತ್, ನಾರ್ತ್, ಈಸ್ಟ್, ವೆಸ್ಟಲ್ಲಿ 4 ಭಾಗಗಳಲ್ಲಿ ನಿನ್ನ ಮನೆಯ ಪಕ್ಕದಲ್ಲಿರುವ 40 ಮನೆಗಳನ್ನು. ಒಬ್ಬ ಮನುಷ್ಯನ ನೇಬರ್ ಅಂತ ಹೇಳಿದರೆ ಪರಿಸರದ 160 ಮನೆಗಳು ಅಂತ ಘೋಷಣೆ ಮಾಡಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರಿಗೆ ನಿಮ್ಮಿಂದ ಆಗುವಂತಹ ಸಹಾಯಗಳನ್ನು ಮಾಡಿ, ಅವರನ್ನು ಪ್ರೀತಿಸಿ, ಒಳ್ಳೆಯ ಒಡನಾಟವನ್ನು ಇಟ್ಟುಕೊಳ್ಳಿ, ಪರಸ್ಪರ ನೆರವು ಸಹಕಾರಗಳನ್ನು ಹಂಚಿಕೊಳ್ಳಿ. ಯಾವುದೇ ಕಾರಣಕ್ಕೂ ಗಲಾಟೆ ಮಾಡಬೇಡಿ, ಸಮಸ್ಯೆಗಳನ್ನು ಸೃಷ್ಟಿ ಮಾಡಬೇಡಿ, ಅವರಿಗೆ ತೊಂದರೆಗಳನ್ನು ಕೊಡಬೇಡಿ. ಜಾತಿ ಮತ ಪತ ಪಂಗಡ ಯಾವುದೂ ನೋಡಿಲ್ಲ, ನಿನ್ನ ಜಾರ್ ನೇಬರ್ ಯಾರು ಅವರಿಗೆ ಉಪಕಾರಗಳನ್ನು ಮಾಡಿ ಅಂತ ಹೇಳಿದ್ದಾರೆ. ಅದು ಸತ್ಯವಿಶ್ವಾಸದ ಲಕ್ಷಣ ಅಂತ ಇಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಘೋಷಿಸಿದ್ದಾರೆ. ನಂತರ ಒಮನ್ ಖಾನ್ ಯುಮಿನ್ ಬಿಲ್ಲಾಹಿ ವಲ್ಯೋಮಿಲ್ ಆಖರ್ ಫಲ್ ಯುಕ್ರಿಮ್ ವೈಫ. ನಿಮ್ಮಲ್ಲಿ ಯಾರಾದರೂ ಅಂತ್ಯದಿನ ಮತ್ತು ಅಲ್ಲಾಹನಲ್ಲಿ ವಿಶ್ವಾಸ ಇಡುವುದಾದರೆ ಅತಿಥಿಯನ್ನು ಗೌರವಿಸಿ. ಅತಿಥಿಯನ್ನು ಗೌರವಿಸುವುದು, ಅತಿಥಿ ಸತ್ಕಾರ ಮಾಡುವುದು ಇಸ್ಲಾಮಿನಲ್ಲಿ ಪರಮಪುಣ್ಯವಾದಂತಹ ಒಂದು ವಿಚಾರ. ಅತಿಥಿಗಳು ಬಂದರೆ ಸಂತೋಷದಿಂದ ಸ್ವೀಕರಿಸಬೇಕು, ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕು, ಅವರಿಗೆ ಉತ್ತಮವಾದಂತಹ ಸತ್ಕಾರಗಳನ್ನು ಕೊಡಬೇಕು. ಅದಕ್ಕೆ ಅಲ್ಲಾಹನ ಬಳಿಯಲ್ಲಿ ಶ್ರೇಷ್ಠವಾದ ಪ್ರತಿಫಲವಿದೆ. ಅವರಿಗಾಗಿ ನೀನು ಮಾಡುವಂತಹ ಖರ್ಚು ಹಣ ನಿನಗೆ ಶೀಘ್ರದಲ್ಲೇ ಮತ್ತೊಂದು ರೂಪದಲ್ಲಿ ಅಲ್ಲಾಹು ಅದನ್ನು ತರ್ತಾನೆ. ಯಾವುದೇ ಒಬ್ಬ ಅತಿಥಿ ಬರುವಾಗ ಆತನ ಆಹಾರವನ್ನು ಅವನೇ ತರ್ತಾನೆ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನೀನು ಆ ಬಗ್ಗೆ ತಲೆಬಿಸಿ ಮಾಡಬೇಡ. ಅವರು ಬಂದಾಗ ಅವರಿಗೆ ಖರ್ಚು ಮಾಡಬೇಕು, ಮೀನು ಬೇಕು, ಮಾಂಸ ಬೇಕು, ಘೀ ರೈಸ್ ಬೇಕು, ಬಿರಿಯಾನಿ ಬೇಕು, ಉತ್ತಮವಾದಂಥ ಆಹಾರ ಸಾಮಗ್ರಿಗಳನ್ನು ಸಿದ್ಧಪಡಿಸಬೇಕು, ಹಣ ಎಲ್ಲಿಂದ ಅಂತ ನೀನು ತಲೆಬಿಸಿ ಮಾಡಬೇಡ. ಆತನ ಆಹಾರ ಅವನೇ ತರ್ತಾನೆ. ಅವನಿಗೆ ನೀನು ಖರ್ಚು ಮಾಡಿದ ಹಣದ ದುಪ್ಪಟ್ಟು ಸಂಪತ್ತು ಸಮೃದ್ಧಿ ಅಲ್ಲಾಹು ಮರುದಿನದಿಂದಲೇ ನನಗೆ ಅಲ್ಲಾಹು ತಾಲ ಪಾಸ್ ಮಾಡಿಕೊಡ್ತಾನೆ ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಮಾನವ ಜೀವನದಲ್ಲಿ ಪಾಲಿಸಲು ಅತ್ಯಂತ ಯೋಗ್ಯವಾದ ಸಂದೇಶಗಳು ಇದಾಗಿವೆ. ಇವನ್ನು ಪಾಲಿಸಿ ಬದುಕನ್ನು ಸಮೃದ್ಧಗೊಳಿಸಲು ಶ್ರಮಿಸೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.